ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಿ ಕೆ ಫ್ಯಾಮಿಲಿ ರೆಸಿಪಿ ಆ್ಯಂಡ್ ವ್ಲಾಗ್ ಇನ್ ಕನ್ನಡ. ಫ್ರೆಂಡ್ಸ್, ಇವತ್ತು ನಾವು ಸಿಂಪಲ್ಲಾಗಿ ಹಾಗೂ ಟೇಸ್ಟಿಯಾಗಿ ದಾಲ್ ತಡ್ಕ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೊದಲು ನಾನು ಇಲ್ಲಿ ಒಂದು ಕುಕ್ಕರ್ಗೆ 2 ಗ್ಲಾಸಷ್ಟು ಬೇಳೆಯನ್ನು ತೊಳೆದು ಹಾಕ್ಕೊಂಡಿದ್ದೀನಿ. ನಂತರ ಒಂದು 4ರಷ್ಟು ಟೊಮೊಟೊ ಹಾಗೂ ಒಂದು ಈರುಳ್ಳಿ, 2 ಗಡ್ಡೆ ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದು ಹಾಕ್ಕೊಂಡಿದ್ದೀನಿ. ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಒಂದು 1/4 ಸ್ಪೂನಷ್ಟು ಅರಿಶಿಣ ಹಾಗೂ ಮನೆಯಲ್ಲೇ ಮಾಡಿರೋಂಥ ಬೇಳೆ ಸಾಂಬಾರು ಪುಡಿ, ಇದನ್ನು ನಾನು 2 ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಸೇರಿಸಿದ ನಂತರ ನಾವು ನಮಗೆ ಎಷ್ಟು ಬೇಕು ಕ್ವಾಂಟಿಟಿ ಅಷ್ಟು ಹಾಕ್ಕೊಂಡು ನೀರನ್ನು, ನಂತರ ನಾವು ಇದನ್ನು ಚೆನ್ನಾಗಿ ಒಂದು 3 ವಿಸಲ್ ಹಾಕಿಸ್ಬೇಕು. ಚೆನ್ನಾಗಿ ಬೇಳೆ ಎಲ್ಲ ಬೆಂದು ಕಲಸೋಗ್ಬೇಕು. ನೋಡಿ, ಈಗ ಚೆನ್ನಾಗಿ ಬೆಂದಿದೆ ಬೇಳೆ. ಇದನ್ನು ಸ್ವಲ್ಪ ನಾನು ಸ್ಮ್ಯಾಶ್ ಮಾಡ್ಕೋತೀನಿ. ಈ ಕಡೆ ಒಂದು ಚಿಕ್ಕ ಬಾಣಲಿಯಲ್ಲಿ 1/2 ಸ್ಪೂನು ಎಣ್ಣೆ, ಸಾಸಿವೆ 1/2 ಸ್ಪೂನು, ಜೀರಿಗೆ 1/2 ಸ್ಪೂನು, 1 ಚಿಟಿಕೆಯಷ್ಟು ಇಂಗು, ನಂತರ ಒಣಮೆಣಸಿನ್ಕಾಯಿ ಹಾಗೂ ಕರಿಬೇವಿನ ಸೊಪ್ಪು, ಜಜ್ಜಿರೋ ಅಂಥ ಒಂದು ಬೆಳ್ಳುಳ್ಳಿ, ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ನಂತರ ನಾವು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದಂತಹ ಬೇಳೆಗೆ ಅದನ್ನು ಸೇರಿಸೋಣ. ಸೇರಿಸ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ನಾವು ಫೈನಲ್ ಟಚ್ಚು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮತ್ತೆ ಒಂದು ಕುದಿಸ್ಬಿಟ್ಟು ಅದನ್ನು ನಾವು ಸರ್ವ್ ಮಾಡ್ಬೋದು. ನೋಡಿ, ಈಗ ಒಗ್ಗರಣೆನೂ ಹಾಕಾಗಿದೆ. ನಂತರ ಈಗ ಮತ್ತೆ ಒಂದು ಕುದಿ ಕುದಿಸ್ತೀನಿ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ನಾನು ಗ್ಯಾಸ್ನ ಆಫ್ ಮಾಡ್ತೀನಿ. ಇದನ್ನು ನಾವು ಚಪಾತಿ, ದೋಸೆ ಅದ್ರ ಜೊತೆನೂ ತಿನ್ಬೋದು. ರೈಸ್ಗೂ ಸಹ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಹೀಗೆ ಮನೆಯಲ್ಲಿ ಟ್ರೈ ಮಾಡಿ ಹಾಗೂ ಹೇಗೆ ಬಂತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.